ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ಟೆಕ್ಟೋಬರ್ ಶ್ರೇಯಸ್. ಜೊತೆಗೆ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಇಂಟ್ರೋ ವೈದ್ಯ ಕೊಟ್ಟಿದ್ದೀನಿ ಅಂತಂದರೆ, ನಾನು ಟೆಕ್ನಿಷಲ್ ಹೇಳಿದೆ ಫ್ರೆಂಡ್ಸ್. ಏನಂತಂದರೆ, BGMI ಏನಾದರೂ ಇಲ್ಲಿ BGMI ಏನೋ ಬಂದರೆ ನಿಮಗೆ ಪ್ಲೇಸ್ಟೋರ್ಗೆ ಬಂದು ನಾನು ನಿಮಗೆ ತಿಳ್ಕೊಂಕೊಡ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಆದರೆ ನೆನ್ನೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಒಂದೇ ಒಂದು ವಿಷಯ ಫ್ರೆಂಡ್ಸ್, ನಾನು ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಲೈಟ್ ಚೇಂಜ್ ಆಗಿದೆ ಫ್ರೆಂಡ್ಸ್. ನಿಮ್ಮ ಹಳೆ ವಿಡಿಯೋ ನೋಡ್ತಿರ್ಬೋದು ನಂದು, ಆದರೆ ಈಗ ಸ್ವಲ್ಪ ಚೇಂಜ್ ಆಗಿರುವಂಥದ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ನಾನು LED ರಿಂಗ್ ಲೈಟ್ನ ಪರ್ಚೇಸ್ ಮಾಡಬೇಕಂತ ಇದೆ, ಅದು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನೇ ಒಂದು ಸಾಫ್ಟ್ ಬಾಕ್ಸ್ನ ಕ್ರಿಯೇಟ್ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಅದು ಮುಂದೆ ಇದೆ, ಅದರ ವಿಡಿಯೋ ಸ್ಟ್ರಕ್ಚರ್ ಸ್ವಲ್ಪ ದಿನದಲ್ಲೇ ಬರ್ತಿದೆ ಫ್ರೆಂಡ್ಸ್. ಇನ್ನೊಂದು 2 ದಿನದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ಈ BGMI ಏನಿದೆ ಅದು ಸಂಪೂರ್ಣ ಮಾಹಿತಿ ಸಂಕೊಡ್ತೀವಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ಲೀಸ್ ಕೊನೆಗೊಂಡು ನೋಡಿ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಇಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಓದಿ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ದ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಮೊದಲಾಗಿ ಏನಂತಂದರೆ, BGMI ಏನೋ ಚೀನಾದಾಗೆ ಲೀಕ್ ಎಲ್ಲ ಮಾಡ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಒಂದು ವಿಚಾರ ಏನಂತಂದರೆ, ಅದು ಯಾಕೆ ಲೀಕ್ ಆಗಿತ್ತು ಡೇಟಾ ಅಂದರೆ, ಒಂದು ನಿಮ್ಮ ಹಳೆ ಅಕೌಂಟ್ ಏನೇನು ನೀವೇನು ಯೂಸ್ ಮಾಡ್ತಿದ್ರೆ, ಅಂದರೆ PUBG ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನಂತಂದರೆ, ನೀವು ನಿಮ್ಮ ವಿಡಿಯೋ ಅಂದರೆ PUBG ಆಡ್ತಬೇಕಾದ್ರೆ ಸ್ವಲ್ಪ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಏನಂತಂದರೆ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರಲಿ ಅಂತ, ಅದು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ, ಸ್ವಲ್ಪ ಯಾರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊತೀವಿ, ಅದರಿಂದ ಕೂಡ ನಿಮ್ಮ ಡೇಟಾ ಲೀಕ್ ಆಗ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಬರೀ BGMI ಏನಿದೆ ಕ್ಲಾರಿಟಿ ಅದನ್ನು ನಾಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಡೇಟಾ ಲೀಕ್ ಮಾಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದ್ರ ಬಗ್ಗೆ ಇವರು BGMI ಕಡೆಯವರು ಅಪ್ಡೇಟ್ ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ. 2.6 MB ಯಾವುದೋ ಒಂದು ಅಪ್ಡೇಟ್ ಕೊಟ್ಟಿದ್ರು ಫ್ರೆಂಡ್ಸ್, ಡೇಟಾ ಲೀಕ್ ಆಗಲ್ಲ ಅಂತ ಹೇಳಿದ್ರು ಅವರು. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ವಿಡಿಯೋದಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತಿಳ್ಕೊಂಕೊಡ್ತೀನಿ ಫ್ರೆಂಡ್ಸ್. ಮೊದಲಾಗಿ ನೀವು ಅರ್ಲಿ ಆ್ಯಕ್ಸೆಸ್ನ ನೀವು ಆ್ಯಕ್ಸೆಸ್ನ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು BGMI ಒಂದು ಅಫಿಷಿಯಲ್ ಚಾನಲ್ ಅಂತ ಹೇಳ್ಬಿಟ್ಟು ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಕಮ್ಯುನಿಟಿ ಟ್ಯಾಬ್ ಅಂತ ಒಂದು ಇರುತ್ತೆ, ಅದರಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರು ಅರ್ಲಿ ಆ್ಯಕ್ಸೆಸ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇ ಸ್ಟೋರ್ ಲಿಂಕ್ ಕೊಟ್ಟಿರ್ತಾರೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಅದೇನೋ ಪರ್ಮಿಷನ್ ಕೇಳುತ್ತೆ, ಎಸ್ ಅಂತ ಹೋದರೆ ನಿಮ್ಮ ಅರ್ಲಿ ಆ್ಯಕ್ಸೆಸ್ನ ನೀವು ಕ್ಲೈಮ್ ಮಾಡ್ಕೊತೀರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೆ ತಕ್ಷಣ ನೀವು ಹೋಗಿ ಪ್ಲೇ ಸ್ಟೋರಲ್ಲಿ ಹುಡುಕಿದ್ರೆ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ಬೋದು, ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ನಿಮಗೆ 721 MB ನಿಮಗೆ ಕೇಳುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ನಿಮಗೆ 368 MB ಅಪ್ಡೇಟ್ ಕೇಳುತ್ತೆ, ಟೋಟಲಾಗಿ 1 GB ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಕೂಡ ಒಂದು 2 ದಿನದಿಂದ ಆಡ್ತಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೇಮ್ ಅಂತೂ ಡಿಫ್ರೆನ್ಸೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು PUBG BGMI ಎರಡು ಪಕ್ಕದಲ್ಲಿ ಇಕ್ಕಿದ್ರೆ ಯಾರು PUBG ಯಾರು BGMI ಏನೊಂದು ಸ್ವಲ್ಪ ಲೋಗೋಯಿಂದ ಚೇಂಜ್ ಆಗ್ಬೋದು ಅಷ್ಟೇ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಲಾಬಿ ಏರಿಯಾನ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸ್ವಲ್ಪ. ಆದರೆ ತುಂಬ ಸಖತ್ತಾಗಿರುವಂಥದ್ದು ಅಲ್ವ ಫ್ರೆಂಡ್ಸ್, ಕ್ಲಾರಿಟಿ ಗ್ರಾಫಿಕ್ಸ್ ಏನು ಚೆನ್ನಾಗಿದೆ, ಎಲ್ಲ ಸೇಮ್ PUBG ಥರನೇ ಇರುವಂಥದ್ದು. ತುಂಬ ನನಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. 2 ದಿನದಿಂದ ಆಡ್ತಿದ್ದೀನಿ, ಒಂದು ಚಿಕನ್ ಡಿನ್ನರ್ ಹೊಡೆಯೋಕ್ಕಾಗಲಿಲ್ಲ ನನ್ನ ಕೈಲಿ. ಆದರೆ ಇವನು ಕೂತಾನಲ್ಲ, ಇವನೇ ನಾನು ಆಡ್ತಿದ್ದೀನಿ. ಇನ್ನೇನು ಮಾಡೋದು ಫ್ರೆಂಡ್ಸ್, ಹೇಳ್ದಂಗೆ ಫಾಲೋ ಮಾಡ್ಕೊಳ್ಳಿ, ಆರಾಮಾಗಿ ಆಟಾಡ್ಬೋದು ನೀವು. ಆರಾಮಾಗಿ PUBG ಆಡಿ ಚಿಕನ್ ಡಿನ್ನರ್ ಜಾಸ್ತಿ ಹೊಡಿತಾ ಇರಿ. ಫಸ್ಟ್ ಆಫ್ ಆಲ್ ಇದು ನಮ್ಮ ಇಂಡಿಯಾ ಗೇಮ್ ಬೆಳೆಸಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನೇನೋ BGMI ಸ್ಟ್ರೀಮ್ ಬರಬೇಕಂತ ಅಂದರೆ ಸಾಯಂಕಾಲ ಹೊತ್ತು ಬರಬೇಕಾ ಬೇಡ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಫ್ರೆಂಡ್ಸ್ ಒಂದು ವಿಡಿಯೋ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತಾ ನಾನು ನಿಮ್ಮ ಸ್ನೇಹಿತರೆ ನೋಡಿದ್ದೀನಿ.